ओम चिदंबर मठाधीशम सिद्धारूढ़यतीश्वरम शिष्य प्रशिष्य रूपेण बोधकं गुरुमाश्रये यदंग्री कमल द्वंद्वं तापत्रय निवारकं शान्तेकपददं देवं सिद्धारूढमहं भजे। परम पूज्य प्रातस्मरणीय परात्पर परशिवन दिव्यावतारी अनंत लीला पुरुष कलियुगद कामधेनु देवादिदेवनु सर्वदेवमयनु सच्चिदानंद समर्थ सद्गुरु सिद्धारूढ अप्पंगळवर पावन पादारविंदगळल्लि अनंत कोटि दीर्घदंडवत् प्रणामंगळन्नु समर्पण माडि परम पवित्रवागिरुव ई भगवन् मार्गदल्लि करेतंदु संपूर्ण हृदयदिंद आशीर्वाद माडि ಎನ್ನ ಜನ್ಮ ಉದ್ಧಾರಗೈದ ಸದ್ಗುರು ಸಚ್ಚಿದಾನಂದ ಅಪ್ಪಂಗಳವರ ದಿವ್ಯ ಶ್ರೀಚರಣಕ್ಕೆ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಪರಮ ಪೂಜ್ಯರು ಪಾವನ ಮೂರ್ತಿಗಳಾಗಿರುವ ಸದ್ಗುರು ಶಿವಕುಮಾರೇಶ್ವರ ಅಪ್ಪಂಗಳವರ ಶ್ರೀಚರಣ ಅರವಿಂದಗಳಲ್ಲಿ ಭಕ್ತಿಭಾವ ಸಮನ್ವಿತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣ ಮಾಡಿ ಭಗವತ್ ಚರಣಾನುರಾಗ ನಿಮಗ್ನ ಚಿತ್ತರಾದ ಪ್ರೇಮ ಸಮಾಧಿ ಸಂಪನ್ನ ಸಕಲ ಮಹಾಪುರುಷರ ದಿವ್ಯ ಶ್ರೀಚರಣಗಳಲ್ಲಿ ಅತ್ಯಂತ ವಿನಮ್ರನಾಗಿ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಅವರೆಲ್ಲರ ಆಶೀರ್ವಾದವನ್ನು ಶಿರದಲ್ಲಿ ಧರಿಸಿ ಗುರು ಪರಂಪರೆಯ ಎಲ್ಲಾ ಮಹಾಪುರುಷರ ದಿವ್ಯ ಶ್ರೀಚರಣಕ್ಕೆ ಶ್ರದ್ಧೆಯಿಂದ ನಮಸ್ಕಾರಗಳನ್ನು ಸಮರ್ಪಣ ಮಾಡಿ ಭಗವದ್ ಅನುಗ್ರಹದಿಂದಲೂ ಸದ್ಗುರುನಾಥನ ಅಪಾರ ಕರುಣೆಯಿಂದಲೂ ಅನಂತ ಜನ್ಮ ಪುಣ್ಯ ಪರಿಪಾಕದಿಂದಲೂ ಅಧ್ಯಾತ್ಮ ಚಿಂತನಾ ಕಾರ್ಯಕ್ರಮದಲ್ಲಿ ತೊಡಗಿದ್ದೀವಿ। ಮನುಷ್ಯ ಜನ್ಮದ ಮೂಲ ಧ್ಯೇಯ ಅದು ಪರಮಾತ್ಮನ ಪ್ರಾಪ್ತಿ। मनुष्य जीवन तो केवल भगवत साक्षात्कार के लिए ही मिला है। कलियुगद व्यासरेनिसिद महास्वामिगळु स्वामी रामसुख दास जीवरु ई मातन्नु हेळ्तारे। मनुष्य जन्म बंदिद्दे परमात्मन प्राप्तिगागि। चन्नमल्लिकार्जुन नानिर्दु फलवेनु निम्म ज्ञानविल्लद नक्क अक्क महादेवि ताई। ಮನುಷ್ಯ ಜನ್ಮದ ಫಲ ಅದು ಭಗವಂತನ ಪ್ರಾಪ್ತಿ। ಫಲ ಪ್ರಾಪ್ತ ಆಗಲಾರ್ದೇನೆ ಜನ್ಮ ಹೋಯಿತು ಅಂದ್ರೆ ಆ ಜನ್ಮಕ್ಕೆ ಯಾವ ಅರ್ಥನೂ ಇಲ್ಲ, ಆ ಜನ್ಮನೇ ಬಂಜಿಯಾಗಿ ಹೋಯಿತು, ವ್ಯರ್ಥ ನಿರರ್ಥಕ। ನಾಯಿ ನರಿಕ್ಕಿಂತನೂ ಹದ್ದು ಕಾಗಿಗಿಂತನೂ ಹಾಳು ಮಾಡಿಕೊಂಡೇವೆ ಇದು ಜನ್ಮ। ಮಹಾನುಭಾವರು ರಾಮಾನುಜಾಚಾರ್ಯರು ಮನುಷ್ಯಾಂತರ ಯಾರಿಗನಬೇಕು, ಮನುಷ್ಯ ಶರೀರದ ಮಹತ್ವ ಏನು, ಮನುಷ್ಯ ಯಾಕೆ ಬಂದಿದಾನ ಅನ್ನುವುದನ್ನು ಒಂದೇ ಮಾತಿನೊಳಗೆ ಹೇಳ್ತಾ ಇದ್ದಾರೆ। ಭಗವತ್ ಸೇವಾ ಅನುಕೂಲ ಶರೀರವಾನ್ ಮಾನವಾಹ। ಮಾನವ ಅಂತ ಯಾರಿಗೆ ಕರಿಬೇಕು, ಭಗವತ್ ಸೇವೆಗೆ ಅನುಕೂಲವಾದ ಶರೀರದಿಂದ ಕೂಡಿದವ ಅವ ಮಾನವ। ಅವನ ಶರೀರದಿಂದ ಭಗವತ್ ಸೇವಾ ಘಟಿಸಬೇಕು। ಕಣ್ಣಿನಿಂದ ಭಗವಂತನ ರೂಪದರ್ಶನ, ಕಿವಿಯಿಂದ ಭಗವಂತನ ಗುಣಕತೆ ಕರ್ಮಗಳ ಲೀಲೆಗಳ ಶ್ರವಣ, ನಾಲಿಗೆಯಿಂದ ಭಗವಂತನ ಸ್ತೋತ್ರ, ಕೈಗಳಿಂದ ಪರಮಾತ್ಮನ ಸೇವೆ ಪೂಜಾದಿಗಳು, ಕಾಲಿನಿಂದ ಪ್ರದಕ್ಷಿಣ, ಮನಸ್ಸಿನಿಂದ ಚಿಂತನ, ಹೀಗ ಯಾರು ಭಗವತ್ ಸೇವೆಯಲ್ಲಿ ದೇಹೇಂದ್ರಿಯಾದಿಗಳನ್ನು ತೊಡಗಿಸ್ತಾರೋ ಅಂಥ ಬುದ್ಧಿ ಎಲ್ಲಿ ಅದನೋ ಭಗವತ್ ಸೇವಾ ಬುದ್ಧಿಯಿಂದ ಕೂಡಿರುವ ಮನುಷ್ಯ ಅವನಿಗೆ ಮನುಷ್ಯ ಅಂತ ಕರಿಬೇಕು ಅನ್ನುವ ಮಾತನ್ನ ಬಹಳ ಚಂದ ಹೇಳಿದ್ರು। ಅವ ಪ್ರಪಂಚದಲ್ಲಿ ಶ್ರೇಷ್ಠವಾದ ವ್ಯಕ್ತಿ ಮನುಷ್ಯ। ಭಗವತ್ ಪ್ರೇಮದ ಭಗವತ್ ಭಕ್ತಿಯ ಭಗವತ್ ಪ್ರಾಪ್ತಿಯ ಯೋಗ್ಯತಾ ಅಂತಃಕರಣಕ್ಕೆ ಉಂಟಾಗಬೇಕು। ಯಾರು ಹೃದಯಕ್ಕೆ ಭಗವತ್ ಪ್ರೇಮದ ಯೋಗ್ಯತೆ ಇದೆಯೋ, ಭಗವಂತನನ್ನ ಪ್ರೀತಿಸುವರೋ,
ಪ್ರಪಂಚದೊಳಗ ಅವರೇ ಶ್ರೇಷ್ಠ ವ್ಯಕ್ತಿಗಳು. ಸಂಸಾರ ಪ್ರೀತಿ ಮಾಡಿದವರು ಶ್ರೇಷ್ಠರು ಅನ್ಸಂಗಿಲ್ಲ, ಅವರವ್ರ ಮನಿಗಷ್ಟೇ ಶ್ರೇಷ್ಠರು. ಭಗವಂತನ ಪ್ರೇಮ ಮಾಡಿದವರು ಪ್ರಪಂಚದೊಳಗ ಪೂಜ್ಯರಾಗ್ತಾರ. ನಮ್ಮ ದೇಶದ ಇತಿಹಾಸದಲ್ಲಿ ಭಗವತ್ ಪ್ರೇಮಿಗಳನ್ನ ನಾವು ಜಗಲಿ ಮೇಲಿಟ್ಟು ಪೂಜೆ ಮಾಡ್ತೇವೆ. ಭಗವಂತನಿಗೆ ಕೊಟ್ಟಷ್ಟೇ ಗೌರವ ಮಾನ್ಯತೆ ಸಂತರಿಗೂ ಕೊಡ್ತೇವೆ. ಸಂತತೋ ದೇವ ದೇವತೋ ಸಂತ. ಮೀರಾಬಾಯಿ, ಕಬೀರದಾಸರು, ಸೂರದಾಸರು, ಬಸವಾದಿ ಶಿವಶರಣರು, ನಾನಕರು, 63 ಪುರಾತನರು, ತುಕಾರಾಮರು, ಜ್ಞಾನೇಶ್ವರಿ ಮಹಾರಾಜರು, ಏಕನಾಥ ಮಹಾರಾಜರು, ಹೇಮರೆಡ್ಡಿ ಮಲ್ಲಮ್ಮ, ಅನಂತ ಜನ ಮಹಾಪುರುಷರು. ಸದ್ಗುರು ಸಿದ್ಧಾರೂಢಪ್ಪ ಹೇಳ್ತಾ ಇದ್ದಾನ, ಅಪ್ಪ ನೀನು ಹುಟ್ಟಿ ಬಂದಿದ್ದೆ ಭಗವಂತನಿಗಾಗಿ, ಜನ್ಮ ಹಾಳು ಮಾಡಿಕೊಳ್ಬೇಡ, ಸಂಸಾರದೊಳಗ ಸಮಯ ಸಿಗಲ್ಲ ಅನ್ನಬೇಡ, ಪರಮಾತ್ಮನಿಗಾಗಿ ಸ್ವಲ್ಪ ಸಾಧನ ಮಾಡು, ನಿನ್ನ ಜನ್ಮ ಧನ್ಯ ಆಯ್ತದ ಅಂತ ರಾಜ ಮಹಾರಾಜರು ಸದ್ಗುರುಗಳ ಚರಣಕ್ಕೆ ಬಂದಾಗ, ನಿಮಗ ಸಮಯ ಇಲ್ಲಂದರೂ ಸಹಿತ ನಿಮ್ಮ ಸ್ವಂತಿಕೆಯ ಸಮಯದೊಳಗಿಂದ ಸ್ವಲ್ಪ ಸಮಯ ತೆಗೆದು ಭಗವಂತನ ಭಜನೆ ಮಾಡ್ರಿ, ಇದು ಸತ್ಯ ನಿತ್ಯವಾದ ಬುತ್ತಿ ನಿಮ್ಮ ಬದುಕಿನೊಳಗ ಅಂತ ಸದ್ಗುರು ಸಿದ್ಧಾರೂಢಪ್ಪನ ಉದ್ಘೋಷ ಇದು. ಅದರ ಸಲುವಾಗಿ ನಾವು ನಮ್ಮ ಬದುಕಿನೊಳಗ ಸಂತರನ್ನ ಆಶ್ರಯಿಸಿ, ಮಹಾಪುರುಷರನ್ನ ಆಶ್ರಯಿಸಿ ಅವರಿಂದ ಭಕ್ತಿಯ ದಾನವನ್ನ ಪಡಿಬೇಕು. ಎಲ್ಲಿಯವರೆಗೆ ಹೃದಯದೊಳಗ ಭಗವತ್ ಪ್ರೇಮ ಪ್ರಾಪ್ತ ಆಗಂಗಿಲ್ಲ ಅಲ್ಲಿವರೆಗೆ ಜನ್ಮಕ್ಕೆ ಯಾವ ಅರ್ಥನೂ ಇಲ್ಲ. ಭಾಗ್ಯವಂತ ತೋಚ ಜಾಣ, ತುಕಾರಾಮ್ ಮಹಾರಾಜರು ಸ್ಪಷ್ಟವಾಗಿ ಹೇಳಿದ್ರು, ಭಾಗ್ಯವಂತ ಅಂತ ಅವನಿಗೆ ಅನ್ನಬೇಕು. ಧನ ಧಾನ್ಯ ಸಕಲ ಸಿರಿ ಸಂಪದದಿಂದ ಕೂಡಿರ್ತಕ್ಕಂಥ ಭಾಗ್ಯವಂತ ಅಲ್ಲ, ಅವ ಭೋಗವಂತ. ಬಹಳ ರೊಕ್ಕ, ಬಹಳ ರೂಪಾಯಿ, ಬಹಳ ಹೊಲ, ಬಹಳ ಮನಿ, ಹೆಂಡತಿ, ಮಕ್ಕಳು, ಪರಿಕರ, ಪರಿವಾರ ಬಹಳ ಇತ್ತು ಅವನ ಹತ್ರ ಅಂದ್ರ ಅವ ಭೋಗವಂತ, ಭಾಗ್ಯವಂತ ಅಲ್ಲ. ನಾವು ಭಾಗ್ಯವಂತ ಅಂತ ತಪ್ಪು ವ್ಯಾಖ್ಯಾನ ಮಾಡ್ತೇವೆ. ಸಂತರು ಬರೀತಾರ, ಭಾಗ್ಯವಂತ ಅಂತ ಯಾರಿಗನಬೇಕು ಅಂದ್ರ ಮನುಷ್ಯನಾಗಿ ಹುಟ್ಟಿ ಭಗವಂತನ ಸೇವೆಯಲ್ಲಿ ತೊಡಗಿದವ, ನಿಷ್ಕಾಮವಾಗಿ ಭಗವಂತನ ಭಕ್ತಿಯನ್ನ ಮಾಡುವಂತವನಿಗೆ ಭಾಗ್ಯವಂತ ಅಂತ ಕರಿಬೇಕು. ಪೂಜಾದ ಫಲ ಪರಮಾತ್ಮ, ಸಂಸಾರಲ್ಲ. ಈ ಹೂವಿಗೆ ಈ ಫಲ, ಈ ಪತ್ರೆಗೆ ಈ ಫಲ, ಇವರು ಕೂಲಿ ಆಳುಗಳು ಅಂತ ಕರೆದರು ಶರಣರು. ಭಗವಂತನ ಭಕ್ತಿಗೆ ಫಲ ಭಗವಂತನೇ. ನಿಷ್ಕಾಮ ಭಾವದಿಂದ ಭಗವತ್ ಸೇವ ಮಾಡುವಂತವನೇ ಪ್ರಪಂಚದಲ್ಲಿ ಭಾಗ್ಯವಂತ. ದೇವ ಸ್ವರೂಪ, ಬಹಳ ಸುಂದರವಾದ ಮಾತನ್ನ ಹೇಳ್ತಾ ಹೇಳ್ತಾ ಪ್ರೇಮ ಭಕ್ತಿ ಇದರ ವ್ಯಾಖ್ಯಾನ ನಾವು ತಪ್ಪು ಮಾಡ್ತೇವೆ. ಪ್ರೀತಿ ಪ್ರೇಮದ ವ್ಯಾಖ್ಯಾನ ಬಹಳ ಚಂದ ಹೇಳಿದ್ರು. ಪ್ರೇಮ ಅಂತ ಎದಕನಬೇಕು, ಪ್ರೀತಿ ಅಂತ ಎದಕನಬೇಕು, ಅದು ಭಕ್ತಿ ಅಂತ ಯಾವಾಗ ಅನಿಸ್ತದ? ಮಹರ್ಷಿ ನಾರದರು ಸಾತು ಪರಮ ಪ್ರೇಮಾಸ್ಪದ ರೂಪ ಭಕ್ತಿ. ಭಕ್ತಿ ಅಂತ ಎದಕಂತಾರ ಅಂದ್ರೆ ಬಹಳ ಚಂದ ಬರೆದ್ರು ಅವರು, ಸಾತು ಪರಮ ಪ್ರೇಮಾಸ್ಪದ, ಭಗವಂತನಲ್ಲಿರುವ ಪರಮ ಪ್ರೇಮವೇ ಅದು ಭಕ್ತಿಯಾಗ್ಯದ. ಪ್ರೇಮ ಲಕ್ಷಣ ಉಳ್ಳದ್ದೇ ಭಕ್ತಿ ಅನ್ನಬೇಕು ಅಂತ ನಾರದ ಮಹರ್ಷಿಗಳು ನಿರ್ಣಿತವಾದ ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರೇಮ ಪ್ರೀತಿ ಯಾರಲ್ಲಿಲ್ಲ? ಪ್ರತಿಯೊಂದು ಜೀವಿಯಲ್ಲಿ ಪ್ರೇಮದ, ಪ್ರತಿಯೊಂದು ಜೀವಿಯೊಳಗ ಪ್ರೀತಿಯದ, ರಾಗದ. ಆದ್ರೆ ಪ್ರೇಮ ಹೇಗಿರಬೇಕು ಬರೀತಾರ? ಮನುಷ್ಯ ಪ್ರೇಮ ಮಾಡ್ತಾನ, ಪ್ರೇಮ ಎದಕ ಮಾಡ್ತಾನ ಅಂದ್ರೆ ತನಗ ಅನುಕೂಲ ಇದ್ದಿದ್ದಕ್ಕೆ ಪ್ರೇಮ ಮಾಡ್ತಾನ. ತನ್ನ ಸುಖಕ್ಕೆ ಅನುಕೂಲವಾದದ್ದು, ಈ ವಸ್ತುವಿನಿಂದ ನನಗ ಸುಖ ಸಿಗ್ತದ, ಈ ಮನುಷ್ಯನಿಂದ ನನಗ ಸುಖ ಸಿಗ್ತದ, ಈ ಹೆಂಡತಿಯಿಂದ ನನಗ ಸುಖ ಸಿಗ್ತದ, ಈ ಮಕ್ಕಳಿಂದ ನನಗ ಸುಖ ಸಿಗ್ತದ, ಈ ಬಂಧು ಬಾಂಧವಗಳಿಂದ ನನಗ ಸುಖ ಸಿಗ್ತದ, ಅವರಿಂದ ನನಗ ಸುಖ ಸಿಗಬೇಕು ಅಂಥವ್ರನ್ನ ನಾವು ನಮ್ಮ ಸುಖಕ್ಕಾಗಿ, ನಮ್ಮ ಸ್ವಾರ್ಥಕ್ಕಾಗಿ ಅವ್ರ ಮೇಲೆ ಪ್ರೀತಿ ಪ್ರೇಮದ ನಾಟಕ ಮಾಡ್ತೇವೆ. ತಾನು ಸುಖ ಪಡುವುದಕ್ಕೆ ಅನುಕೂಲವಾದದ್ದನ್ನ, ಅನುಕೂಲ ಎನಿಸಿದವರನ್ನ, ಅವರಿಂದ ಸುಖ ಪಡುವ ಸಲುವಾಗಿ ನಾವು ಅವರಿಗೆ ಪ್ರೀತಿ ಪ್ರೇಮ ಮಾಡ್ತೇವೆ. ಇದು ಪ್ರೀತಿನೂ ಅಲ್ಲ, ಇದು ಪ್ರೇಮನೂ ಅಲ್ಲ, ಇದು ಸ್ವಾರ್ಥದ. ಪ್ರಪಂಚದಲ್ಲಿ ಮಾನವನ ಪ್ರೇಮ
ಇದು ಮೋಸದ ಪ್ರೇಮದ. ನಾವು ತಿಳ್ಕೊತೇವೆ ಅವ್ರ ಮೇಲೆ ನಮಗ್ ಅವ್ರ ನಮ್ ಮ್ಯಾಲ್ ಬಿದ್ದು ಸಾಯ್ತಾರ್ರಿ, ಅವ್ರ ಮ್ಯಾಲ್ ನಮ್ ಅವ್ರದ್ದು ನಮ್ ಮ್ಯಾಲ್ ಬಹಳ ಜೀವ ಅದಾರಿ, ನಮಗ್ ನೋಡಿಲ್ಲ ಅಂದ್ರೆ ಅವ್ರಿಗೆ ಆಗಂಗಿಲ್ರಿ. ಎರಡು ಮಾತಾರೆ ನಮ್ ಜೊತೆಗೆ ಆಡಿದ್ರ ಸಮಾಧಾನ್ರಿ, ನಮ್ಮ ಸಮಾಧಾನಕ್ಕಾಗಿಲ್ಲ, ಅವನು ಸಮಾಧಾನಕ್ಕಾಗಿ, ಅವನ ಸಂತೋಷಕ್ಕಾಗಿ, ಅವನ ಆನಂದಕ್ಕಾಗಿ ಎಲ್ಲವನ್ನ ಆಶ್ರಯಿಸ್ತಾನ. ಆ ಪ್ರೇಮದ ನಾಟಕವನ್ನ ಚೆಲ್ಲಿ ಅವರೆಲ್ಲರಿಗೆ ಬಂಧನ ಮಾಡ್ತಾನ. ತನ್ನ ಸ್ವಾರ್ಥ ಸಾಧಿಸಂಗಿಲ್ಲ ಅಂತ ಗೊತ್ತಾಗಬೇಕು, ತನಗೆ ಇವರಿಂದ ಇವ್ರು ನನಗೆ ಅನುಕೂಲ ಇಲ್ಲ ಅಂತ ಗೊತ್ತಾಗಬೇಕು. ತತ್ ಕ್ಷಣದೊಳಗೆ ಅವರಿಗೆ ತ್ಯಾಗ ಮಾಡ್ತಾನ. ನಾವು ಪ್ರಪಂಚದೊಳಗೆ ಎಷ್ಟು ಜನರಿಗೆ ನೋಡಿಲ್ಲ, ಎಷ್ಟೋ ಜನರ ಗೆಳೆತಾನ ಇರ್ತಾವ, ಮುರಿದು ಬಿದ್ದು ಹೋಗ್ತಾವ. ಯಾಕಂದ್ರಿ, ಅವ ಇಂಥವನ ಅಂತ ಗೊತ್ತಿದ್ದಿಲ್ರಿ, ನನಗ್ ಬಹಳ ನುಕ್ಸಾನ್ ಮಾಡದ್ರಿ, ನನಗ್ ಬಹಳ ಹಾನಿ ಮಾಡದ್ರಿ, ನಾವೊಂದು ಬಹಳ ಕಷ್ಟ ಸಹಿಸದ್ರಿ, ಅವ ಹಾಗೆ ಹೀಗೆ ಅನ್ನುವ ಮಾತುಗಳು ಪ್ರಪಂಚದಲ್ಲಿ. ಹೆಂಡತಿ ಬಿಟ್ಟವರಾದಾರ, ಗೆಳೆಯರಿಗೆ ಬಿಟ್ಟವರಾದಾರ, ಪ್ರತಿಕೂಲ ಆದ್ರ ತಾಯಿ ತಂದಿಗೆ ಬಿಟ್ಟವರಾದಾರ, ಪ್ರತಿಕೂಲ ಆದ್ರ ಗುರುವಿಗೆ ಬಿಟ್ಟವರಾದಾರ, ಬೇಡಿದ ವರ ಕೊಡ್ಲಿಲ್ಲ ಅಂದ್ರೆ ದೇವರಿಗೂ ಬಿಟ್ಟವರಾದಾರ. ಅಂದ್ಮ್ಯಾಲ ಇದಕ್ಕಿಂತ ಹೆಚ್ಚಿನ ಸ್ವಾರ್ಥ ಏನು? ಕೈತವ ರಹಿತ ಪ್ರೇಮ ನಾಸ್ತಿ ಲೋಕೆ, ಗೋಸ್ವಾಮಿ ತುಳಸಿದಾಸರು. ಈ ಪ್ರಪಂಚಕ್ಕೆ ಸ್ವಾರ್ಥನೇ ಬೇರದ, ಎಲ್ಲರೂ ಸ್ವಾರ್ಥಿಗಳು. ಅವರಿಗಾಗಿ, ಎದುರಿನವರಿಗಾಗಿ, ಗೆಳೆಯನಿಗಾಗಿ ಗೆಳೆಯನ ಮೇಲೆ ಪ್ರೇಮ ಅಲ್ಲ, ತನಗಾಗಿ ಗೆಳೆಯನ ಮೇಲೆ ಪ್ರೇಮ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬಹಳ ಸುಂದರವಾಗಿ ಯಜ್ಞವಲ್ಕೆ ಮಹರ್ಷಿಗಳು, ನ ಪತ್ನಿ ಕಾಮ ಕಾಮಾಯ ಆತ್ಮಾನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ, ತನಗಾಗಿ ಹೆಂಡತಿ ಮೇಲೆ ಪ್ರೇಮ, ತನ್ನ ಸುಖಕ್ಕಾಗಿ ಹೆಂಡತಿಗೆ ಪ್ರೇಮ ಮಾಡ್ತಾನ, ತನ್ನ ಸುಖಕ್ಕಾಗಿ ಮಕ್ಕಳ ಮೇಲೆ ಪ್ರೇಮ ಮಾಡ್ತಾನ, ತನ್ನ ಸುಖಕ್ಕಾಗಿ ತಾಯಿ ತಂದೆ ಮೇಲೆ ಪ್ರೇಮ ಮಾಡ್ತಾನ, ತನ್ನ ಸುಖಕ್ಕಾಗಿ ಗೆಳೆಯರ ಮೇಲೆ ಪ್ರೇಮ ಮಾಡ್ತಾನ, ತನ್ನ ಸುಖಕ್ಕಾಗಿ ಬಂಧು ಪರಿವಾರದ ಮೇಲೆ ಪ್ರೇಮ ಮಾಡ್ತಾನ, ತನ್ನ ಸುಖಕ್ಕಾಗಿ ಮನೆಯೊಳಗಿರುವ ಆಳಿನ ಮೇಲೆ ಪ್ರೇಮ ಮಾಡ್ತಾನ. ಸೂಕ್ಷ್ಮವಾಗಿ ವಿಚಾರ ಮಾಡಿ ನೋಡಿದ್ರೆ ಈ ಸತ್ಯ ಗೊತ್ತಾಗತ್ತದ. ವಿಚಾರ ಮಾಡಲಿಲ್ಲ ಅಂದ್ರೆ ಈ ಸತ್ಯ ಗೊತ್ತಾಗಂಗಿಲ್ಲ. ಪ್ರಪಂಚದ ಸ್ವರೂಪ ತನ್ನ ಸ್ವಾರ್ಥಕ್ಕಾಗಿನೇ ಪ್ರೀತಿ ಮಾಡ್ತಾನೆ ವಿನಃ ಪ್ರೀತಿಯ ನಾಟಕದ ಇದು, ಠಕ್ಕತನದ ಇದು, ಠಗಿಸುವುದು ಅಂತ ಕರೀತಾರೆ ಇದಕ್ಕ, ಮೋಸದ ವ್ಯಾಪಾರದ ಇದು, ಮೋಸದ ವ್ಯಾಪಾರ. ಭಗವಂತ ಬಹು ಸುಂದರವಾಗಿ ಗೀತೆಯಲ್ಲಿ, ಅನ್ಯಾನ್ಯ ಗ್ರಂಥಗಳಲ್ಲಿ ಭಕ್ತಿಯ ಸ್ವರೂಪವನ್ನು ವರ್ಣನ ಮಾಡಿಕೊಂಡು ಬಂದಿದ್ದಾರೆ. ಭಕ್ತಿ ಯೋಗ ಅಂತ ಭಗವದ್ಗೀತೆಯೊಳಗೆ ಒಂದು ಯೋಗನೇ ಅದ, ಭಕ್ತಿ ರಸಾಯನ ಸಿಂಧು ಅಂತ ಒಂದು ಗ್ರಂಥನೇ ಅದ, ನಾರದ ಭಕ್ತಿ ಸೂತ್ರ ಅಂತ ಗ್ರಂಥನೇ ಅದ, ಪ್ರೇಮ ಸುಧಾ ಸಾಗರ ಅಂತ ಗೀತಾ ಪ್ರೆಸ್ದವರು ಒಂದು ಗ್ರಂಥನೆ ಬರೆದಿದ್ದಾರೆ. ಅಭಿಪ್ರಾಯ ಏನು ಅಂತ ಕೇಳಿದ್ರ, ಪ್ರೇಮ ಅಂದ್ರ ತನ್ನ ಸ್ವಾರ್ಥದ ಸುಖಕ್ಕಾಗಿ ಅವಲಂಬಿಸುವುದು, ಆಶ್ರಯಿಸುವುದು, ಪ್ರೀತಿಯ ನಾಟಕ ಮಾಡುವುದು ಪ್ರೇಮ ಅಲ್ಲ. ತನ್ನ ಸುಖವನ್ನ ಬಲಿ ಕೊಟ್ಟು ಏನನ್ನೂ ಪ್ರತಿಯಾಗಿ ಅಪೇಕ್ಷೆ ಮಾಡದೆ ವಿಶುದ್ಧ ಹೃದಯದಿಂದ ತನ್ನ ಆರಾಧ್ಯ ದೈವ ಹೇಗಾದರೂ ಸುಖಿ ಇರ್ತದ ಅಂತ ತಿಳ್ಕೊಂಡು ತನ್ನ ಸುಖವನ್ನ ಲೆಕ್ಕಿಸದೆ ತನ್ನ ಆರಾಧ್ಯ ವಸ್ತುವಿನ ಸುಖಕ್ಕಾಗಿ ಹಗಲೋ ರಾತ್ರಿ ಪ್ರಯತ್ನ ಮಾಡೋದಕ್ಕೆ ಪ್ರೇಮ ಅಂತ ಕರೀತಾರ. ಸಕಲ ದುಃಖಗಳನ್ನ ಸಹನ ಮಾಡಿ ಸರ್ವೋಪರಿ ಸೇವೆಯನ್ನ ಮಾಡಿ ಪ್ರತಿಯಾಗಿ ಏನೊಂದನ್ನ ಅಪೇಕ್ಷೆ ಮಾಡಲಾರ್ದೇನೆ ಮಾಡುವಂತದ್ದೇನದ ಇದು ಪ್ರೇಮದ, ಇದು ಅತ್ಯಂತ ಪವಿತ್ರವಾದದ್ದು, ಇದು ಭಗವಂತನ ಸ್ವರೂಪದ, ಇದು ಭಗವಂತನನ್ನ ವಶ ಮಾಡ್ತದ. ರಾಧಾ ಪ್ರೇಮಾವತಾರ. ಕೃಪಾಲುಜಿ ಮಹಾರಾಜರು ಮುಂತಾದವರು ರಾಮಾನುಜಾದಿ ಸಂಪ್ರದಾಯದೊಳಗಲ್ಲಿ ರಾಧೆಯನ್ನ ಬಹಳಷ್ಟು ಉಪಾಸನ ಮಾಡ್ತಾರೆ ಕೃಷ್ಣನಿಗಿಂತನು. ರಾಧಾ ರಾಧಾ ರಾಧೆ 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 ರಾಧೆ, ಅದು ಪ್ರೇಮಾವತಾರ. ಪರಮಾತ್ಮನಿಂದ ಏನೊಂದನ್ನ ಅಪೇಕ್ಷೆ ಮಾಡಿಲ್ಲ, ಹೃದಯದೊಳಗೆ ಸದಾ ಭಗವದ್ಭಾವ, ಸದಾ ಪ್ರೇಮ, ಸದಾ ಭಗವತ್ ಪ್ರೇಮ, ಸದಾ ಭಗವತ್ ಚರಣ ಅನುರಾಧ. ಭಗವಂತ ರಾಧೆಯ ವಶವರ್ತಿ. ಸಮಯ ಸಿಕ್ಕಾಗೆಲ್ಲ ನಂದ ಗೋಕುಲವನ್ನ ಬಿಟ್ಟು ಮಥುರಾಕ್ಕೆ ಹೋದ್ಮೇಲೆ ತನ್ನ ಸಮಯ ಸಿಕ್ಕ ಸಮಯದೊಳಗೆ ಕಣ್ಣು ಮುಚ್ಚಿ ರಾಧೆಯ ಧ್ಯಾನವನ್ನ ಮಾಡ್ತಿದ್ದ ಅಂತ ತಿಳ್ಕೊಂಡು ಸ್ವಾಮಿ ಅಖಂಡಾನಂದ ಸರಸ್ವತಿಯವರು ಬರೀತಾರ ಬಹಳ ಸುಂದರವಾಗಿ ಉದ್ಧವ ವ್ರಜಾಗಮನ ಅನ್ನುವ ಗ್ರಂಥದೊಳಗೆ. ಪ್ರೇಮ ವಶ ಮಾಡ್ತದ. ಭಕ್ತಿ ಭಾವ ನಿಷ್ಠೆ ನಿಬ್ಬೇರಿಸಲಾಗಿ ಶಿವನ ವಶ ಮಾಡಿತ್ತು ಭಕ್ತಿ, ಹಾಡಿಸಿ ಕುಣಿದಾಡಿಸಿತ್ತು ಭಕ್ತಿ. ಬಹಳ ಸುಂದರವಾಗಿ ಉರಿಲಿಂಗ ಪೆದ್ದಿಗಳು ಈ ಮಾತನ್ನ ಹೇಳಿಕೊಂಡು ಬರ್ತಾರೆ ತಮ್ಮ ವಚನದಲ್ಲಿ. ತಾನು ಸುಖವನ್ನ ಅಪೇಕ್ಷಿಸದೆ ಸ್ವಾರ್ಥ ಬುದ್ಧಿಯನ್ನ ತ್ಯಾಗ ಮಾಡಿ ವಿಶುದ್ಧವಾದ ಭಾವದಿಂದ
ಆರಾಧ್ಯ ವಸ್ತುವಿಗೆ ಅನುಕೂಲವಾಗಿ ಆ ಆರಾಧ್ಯ ವಸ್ತುವಿನ ಸುಖಕ್ಕಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿ ಉಪಚರಿಸುವುದೇನದ, ಇದು ಪ್ರೇಮ ಲಕ್ಷಣಾತ್ಮಕವಾದ ಭಕ್ತಿ ಅಂತ ಕರೀತಾರ. ಇದನ್ನೇ ನಾರದ ಮಹರ್ಷಿಗಳು ಸಾತು ಪರಮ ಪ್ರೇಮಾಸ್ಪದ ರೂಪ ಭಕ್ತಿ ಅಂತಕ್ಕೆ ಕರ್ಕೊಂಡು ಬಂದರು. ತನ್ನ ಸುಖ ಅಲ್ಲಿಲ್ಲ. ಉಪನಿಷತ್ತಿನೊಳಗೆ ಕತೆ ಬರ್ತದೆ, ವೇದ ಧರ್ಮ ಅನ್ನುವ ಗುರುಗಳು, ಅವರಲ್ಲಿ ದೀಪಕ ಅನ್ನುವ ಶಿಷ್ಯ, ನೂರಾರು ಜನ ಶಿಷ್ಯರು ಗುರುಗಳ ಹತ್ರ, ಗುರುಗಳ ಮೇಲೆ ಎಲ್ಲರೂ ಅಷ್ಟೇ ಪ್ರೇಮ ಪ್ರಕಟ ಮಾಡಿ ನಂಗ ಮಾಡ್ತಿದ್ರು. ಗುರುಗಳಂದ್ರು ಮುಂದ ಈ ಪೀಠಕ್ಕೆ ಗುರು ಬೇಕು, ಯಾವ ಯೋಗ್ಯ ಶಿಷ್ಯ ಇರಬೇಕು, ಯೋಗ್ಯನಾದವನನ್ನೇ ಈ ಪೀಠಕ್ಕೆ ಕೂಡಿಸ್ಬೇಕು ಅಂತ ತಿಳ್ಕೊಂಡು ಗುರುಗಳೊಂದು ನಾಟಕ ಮಾಡಿದ್ರು. ಅಪ್ಪ ನಾನು ಕಾಶಿಗೆ ಹೋಗ್ಬೇಕಂತ ಮಾಡಿನಿ, ಯಾರು ಬರ್ತೀರಿ? ನಾನು ಬರ್ತೀನಿ, ನಾನು ಬರ್ತೀನಿ, ನಾನು ಬರ್ತೀನಪ್ಪ, ನಿಮ್ಮ ಜೊತೆಗೆ ಬರುದು ಭಾಗ್ಯ. ಪಟ್ಟಣಕ್ಕೆ ಪಂಚರಾತ್ರಿ, ಹಳ್ಳಿಗೆ ಏಕರಾತ್ರಿ, ಯಾತ್ರ ಮಾಡ್ಕೊಂತು ಹೋಗುದದ. ಯಾತ್ರದೊಳಗ ಸುಖ ಅಂತ ಇರಂಗಿಲ್ಲ, ಉಣಾಕ ಸಿಗ್ತದಿಲ್ಲೋ, ತಿನ್ನಾಕ ಸಿಗ್ತದಿಲ್ಲೋ, ನಡೆದು ಹೋಗ್ಬೇಕು, ಕಾಲು ದಣಿತಾವ, ಶೀತ ಜ್ವರಾದಿಗಳು ಬರ್ತಾವ. ನೋಡ್ರಪ್ಪ ಹೀಗೆ ವಿಚಾರ ಮಾಡ್ರಿ ಅಂತ ಗುರುಗಳು ಹೇಳಿದ್ರು. ಇಲ್ಲಪ್ಪ ನಾನು ಬರ್ತೀನಿ, ನಾನು ಬರ್ತೀನಿ, ನಾನು ಬರ್ತೀನಿ, ಎಲ್ಲರೂ ತಯಾರಾಗಿದ್ರು, ನಾನು ಬರ್ತೀನಿ, ನಾನು ಬರ್ತೀನಿ. ಆಗ ಗುರುಗಳು ಒಂದು ಮಾತು ವಿಚಾರ ಮಾಡಿದ್ರು, ಅಪ್ಪ ನೀವ್ ಯಾರು ಬರ್ತೀರಿ? ಕಾಶಿಯೊಳಗೆ ಹೋಗ್ತೀನಿ, ಕಾಶಿಯೊಳಗ ಬಹಳ ದೊಡ್ಡ ಸಮಸ್ಯೆ ಆಗ್ತದ, ನನ್ನ ಪ್ರಾರಬ್ಧ ಹಾಗೆ ಅದ, ಕಾಶಿಗೆ ಹೋದ ತಕ್ಷಣ ಶರೀರದೊಳಗೆ ಮಹಾರೋಗ ಬರ್ತದ, ಕೈ ಕಾಲೆಲ್ಲ ಮುಖ ಎಲ್ಲ ಶರೀರ ಎಲ್ಲ ವಿಕಾರ ಆಗ್ತದ, ಕಿಮ ರಕ್ತಗಳನ್ನ ಸೋರ್ತಾವ, ಹಗಲೋ ರಾತ್ರಿ ನನಗೆ ತ್ರಾಸ ಇರ್ತದ, ಸೇವಾ ಮಾಡೋರು ಯಾರು ಅವ್ರು ನಡೀರಿ, ನಿಮಗ್ ರಾತ್ರಿ ಬೆಳತನ ನಿದ್ದೆ ಆಗಂಗಿಲ್ಲ, ಹಗಲು ನಿಮಗ ಸುಖ ಸಿಗಂಗಿಲ್ಲ, ನನ್ನ ಜೊತೆಗೆ ನನ್ನ ಹತ್ತು ಪಟ್ಟ ತ್ರಾಸ ಸಹನ ಮಾಡ್ಲಿಕ್ಕೆ ಯಾರು ತಯಾರಿದ್ರಿ? ನನ್ನ ಜೊತೆಗೆ ನಡ್ರಿ ಅಂತ ಗುರುಗಳು ಅಂದಾಗ ಶಿಷ್ಯರು ಒಬ್ಬರ ಮುಖ ಒಬ್ಬರು ನೋಡಕ್ ಚಾಲು ಮಾಡಿದ್ರು. ಎಲ್ಲರೂ ಗುರು ಮಿಲೆ ಲಾಖ ಅನ್ನಂಗ, ಗುರು ಮಿಲೆ ಲಾಖ ಲೇಕಿನ್ ಶಿಷ್ಯ ಮಿಲೇನ ಏಕ್, ಹಿಂದಿಯೊಳಗೊಬ್ಬ ಮಹಾನುಭಾವ, ಸರ್ ಸಲಾಮತ ರಹೇತೋ ಸೌ ಪಗಡಿ, ತಲಿ ಚಂದಿತ್ತು ನತ್ತಿ ಚಂದಿತ್ತು ಅಂದ್ರ ಶಂಬರು ನೂರಾರು ತಲಿಗೆ ಸುತ್ತಲಿಕ್ಕೆ ರುಮಾಲ ಸಿಗತಾವ. ಹಾಗಂದು ಎಲ್ಲರೂ ಗುರುಗಳನ್ನ ತ್ಯಾಗ ಮಾಡಿದ್ರು. ಗುರುಗಳು ಕಾಶಿಗೆ ಹೋದ್ರು. ಕಾಶಿಯೊಳಗೆ ಹೋಗಿ ಒಬ್ಬನೇ ಒಬ್ಬ ದೀಪಕ ಬೆನ್ನತ್ತಿ ಹೋದ. ಕಾಶಿಯೊಳಗೆ ಹೋಗಿ ಮಹಾರೋಗ ಆಯ್ತು, ಬಹಳಷ್ಟು ಸೇವಾ, ಬಿಸಿ ನೀರು ಇಷ್ಟು ಬಿಸಿಯಾಗಿ ಕಾಸ್ತೇನು ಅಂತ ಬೈಬೇಕು, ನೀರು ಹಾಕಿದ್ರೆ ತಂಪು ಮಾಡಿದಿ ಅಂತ ಬೈಬೇಕು, ಸೇವಾ ನಿನಗೆ ಬ್ಯಾಸರ ಆಗ್ಯದ ಅಂತ ಬೈಬೇಕು. 12 ವರ್ಷ ಸೇವಾ ಮಾಡಿದ ದೀಪಕ ವೇದ ಧರ್ಮ ಗುರುಗಳದು. ಒಂದ್ ದಿವಸ ಪರಮಾತ್ಮ ಪ್ರಕಟ ಆದ ಕಾಶಿಯೊಳಗೆ. ಅಪ್ಪ ನಿನಗೇನು ಬೇಕು ಅಂದ. ನನಗೇನು ಬೇಡ, ನನ್ನ ಗುರುವಿಗೆ ಮಹಾರೋಗ ಬಂದದ, ಅದು ನೀ ಕರೆ. ವಿಷ್ಣು ಭೇಟಿಯಾದ, ನನಗೇನು ಬೇಡ, ನನ್ನ ಗುರುವಿನ ಮಹಾರೋಗ ಕಳಿ. ರುದ್ರ ಭೇಟಿಯಾದ, ನನ್ನ ಗುರುವಿನ ಮಹಾರೋಗ ಕಳಿ. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಒಂದೇ ಮಾತು ಕೇಳ್ತಾ ಇದಾನ. ಅವ್ರು ಆಯ್ತಪ್ಪ ಅಂದಾಗ, ಇಲ್ಲ ನಾನು ನನ್ನ ಗುರುಗಳಿಗೆ ಕೇಳ ಬರ್ತೀನಿ ಅಂತ ವಾಪಸ್ ಬಂದು ಕುಟೀರದೊಳಗೆ ಗುರುಗಳಿಗೆ ಕೇಳ್ತಾ ಇದ್ದಾನೆಪ್ಪ, ಹೀಗೆ ಬಂದಿದಾರ ಕೇಳ್ತಾ ಇದಾರಂತ. ಅಲ್ಲೋ ನನ್ನ ರೋಗ ನನಗೂ ಅಜ್ಜಿಯಾಗಿಲ್ಲ, ನನ್ನ ರೋಗ ಕಳಿಯನ್ನ ನೀ ಯಾರು? ಸೇವಕ ಬ್ಯಾಸರಿಸಿದಂತ ನೀ ಆ ದೇವತೆಗಳಿಗೆ ಆಹ್ವಾನ ಮಾಡಿದಿ ಅಂತ ವೇದ ಧರ್ಮ ಬೈಯಾಕ ಚಾಲು ಮಾಡಿದ್ರು. ಇಲ್ಲಪ್ಪ ತಪ್ಪಾಯ್ತಂತ ಕಾಲಿಗೆ ಬಿದ್ದಾಗ ಝಾಡಿಸಿ ಒದ್ರು. ಒದ್ದ ಸಮಯದೊಳಗೆ ಕಾಲಿ ಹಿಡ್ಕೋತ ಆದನ, ಕಣ್ಣು ತೆರೆದ ಮ್ಯಾಲೆ ನೋಡ್ತಾ ಇದಾನ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಸದ್ಗುರು ತ್ರಿಮೂರ್ತಿ ರೂಪದೊಳಗೆ ದರ್ಶನ ಕೊಟ್ಟ. ನಿನ್ನಂತ ಶಿಷ್ಯರ ಜಗತ್ತಿನೊಳಗೆ ಯಾರು ಸಿಗ್ಬೇಕಪ್ಪ? ಗುರುವಿನ ಶರೀರ ದಿವ್ಯ ಶರೀರ ಆಯ್ತು, ಜನ್ಮ ಕರ್ಮ ಚ ಮೇ ದಿವ್ಯಂ ಅಂತ ಭಗವಂತ ಗೀತೆಯಲ್ಲಿ ಹೇಳಿದ ಹಾಗೆ ದಿವ್ಯ ಶರೀರಧಾರಿಯಾದ ಸದ್ಗುರು. ಆ ಋಣವನ್ನ ತೀರಿಸುವ ಸಲುವಾಗಿ ದ್ವಾಪರ ಯುಗದೊಳಗ ವೇದ ಧರ್ಮ ಗುರುಗಳೇ ಸಾಂದೀಪಿನಿಯಂತ ಋಷಿಗಳಾಗಿ ಅವತಾರ ತಾಳ್ತಾರ. ಕೃಷ್ಣ ಪರಮಾತ್ಮ ಅಲ್ಲಿ ಸೇವಾ ಮಾಡ್ಲಿಕ್ಕೆ ಹೋಗಿದ್ದಾನ. ಅದರ ಸಲುವಾಗಿ ಬಹಳ ಸುಂದರವಾಗಿರ್ತಕ್ಕಂತ ಮಾತನ್ನ ಹೇಳಿ ಸಾಂದೀಪಿನಿ ಋಷಿ ಹತ್ರ ಹೋಗಿ ದೀಪಕ ಸಾಂದೀಪಿನಿ ಋಷಿ ಆಗ್ತಾನ. ಪರಮಾತ್ಮ ಕೃಷ್ಣ ಅವನು ಸೇವಾ ಮಾಡಕ್ ಹೋಗ್ತಾನ, ಭಗವಂತನಿಗೆ ವಶ ಮಾಡಿದ ಅವನು. ಸಿದ್ಧಾರೂಢಪ್ಪನ ಚರಿತ್ರದೊಳಗೆ ಭೋಳೆ ಭಕ್ತ, ಗುರುಗಳಿಗೆ ಜ್ವರ ಬಂದು, ಶಿವರಾತ್ರಿ ಉತ್ಸವ, ಗುರುಗಳಿಗೆ ಜ್ವರ ಬಂದು, ಅಪ್ಪ ಯಾರು ಈ ಜ್ವರ ತಗೋತ್ರಿ, ಜಾತ್ರೆ ನಿಂತು ಹೋಗ್ತದ, ಶಿಷ್ಯರೆಲ್ಲರೂ ಜಾತ್ರೆ ಮಾಡ್ಬೇಕಂದಾಗ ಸಿದ್ಧಾರೂಢಪ್ಪ ಅಂತಾನ, ಆರಾಮಿಲ್ಲಪ್ಪ, ಬಂದು ಜನರಿಗೆ ತೊಂದರೆ ಆಯ್ತದ, ಈ ಸಾರಿ ಜಾತ್ರೆ ಬೇಡ ಅಂದ್ರು. ಆಗೆಲ್ಲರೂ ಹಾಗೆ ಆಗ್ತದ್ರಿಪ್ಪ, ಬಂದರು ಉದಾಸ ಆಗಿ ಹೋಗ್ತಾರ ಅಂದಾಗ ಸದ್ಗುರುಗಳು ಒಂದು ನಾಟಕ ರಚನೆ ಮಾಡ್ತಾರ, ಈ ಜ್ವರ ತಗೊಳ್ಳಕ್ಕೆ ಯಾರು ತಯಾರಾಗ್ತೀರಿ? ತಗೋರಿ, ನಾನು ಆರಾಮಾಗ್ತೀನಿ, ಅವ್ರ ಆರೋಗ್ಯ ನನಗೆ ಬರ್ತದ, ನನ್ನ ರೋಗ ಅವ್ರಿಗೆ ಹೋಗ್ತದ, ಯಾರು ತಯಾರಾಗ್ತೀರಿ? ಆಗ್ರಿ, ನಾ ಜ್ವರ ಕೊಡ್ತೀನಿ ಅಂದಾಗ ನೂರಾರು ಜನ ಶಿಷ್ಯರಿದ್ರು.
ಸಿದ್ಧಾರೂಢಪ್ಪನ ನಂಬಿ ಬಂದವರು ವಿಚಾರ ಮಾಡ್ರಿ ಯಾವಂತಾನ ನಾ ಜಾತ್ರೆನೇ ನೋಡಿಲ್ರಿ ಅಪ್ಪ ಅಂತಾನ ಯಾರಂತಾರ ಯಪ್ಪ ನನ್ನ ಶಿಷ್ಯರು ಬರ್ತಾರಂತಾರ ಯಾರಂತಾರ ನಾ ಇನ್ನ ಸಣ್ಣವಾದೀನಿ ಹೆಂಗ ಅಂತಾರ ಯಾರಂತಾರ ಯಪ್ಪ ನೀವೇ ನಡಗಾಕ ಚಾಲು ಮಾಡಿದ್ರಿ ನನ್ನಿಂದ ಸಹನ ಆಗಲ್ಲಂತಾನ ಎಲ್ಲರೂ ಬಿಟ್ಟು ಬಿಟ್ರು ಕೊನೆಗೆ ಭೋಳ್ಯ ಭಕ್ತ ಒಬ್ಬ ಎದ್ದ ನಿಂತ ಅಪ್ಪ ನಿನ್ನ ಜ್ವರವನ್ನ ನನಗೆ ಕೊಡು ನೋಡೋ ಭೋಳ ಬಹಳ ತ್ರಾಸ ಆಗ್ತದ ಬ್ಯಾಡಪ್ಪ ಅಂದಾಗ ಇಲ್ಲಪ್ಪ ನನಗೆ ಜ್ವರ ಕೊಡು ಆ ಸೇವಾ ಕೊಡು ನನಗ ನೀ ಸುಖಿ ಇದ್ರೆ ಸಾಕಪ್ಪ ನನಗೆ ಎಷ್ಟಕ್ಕೆ ದುಃಖ ಆಗೋದು ನಾ ಸಹನ ಮಾಡ್ತೀನಿ ನನ್ನಂತ ಹುಟ್ಟತವೆಷ್ಟು ಸಾಯ್ತವೆಷ್ಟು ನಿನ್ನಂತ ಒಬ್ಬ ಮಹಾಪುರುಷ ಇದ್ರೆ ಲೋಕ ಕಲ್ಯಾಣ ಆಗ್ತದ ಅಂತ ಸಿದ್ಧಾರೂಢಪ್ಪರು ಪಾದ ಹಿಡ್ಕೋತಾನ ಸಿದ್ಧಾರೂಢಪ್ಪನವರು ಇವನಿಗೆ ಜ್ವರ ಕೊಡ್ತಾರ ಶಿವರಾತ್ರಿ ಉತ್ಸವ ಬಹಳ ಜೋರ ಆಗ್ತದ ಅಷ್ಟು ಉತ್ಸವದೊಳಗ ಲಕ್ಷ ಲಕ್ಷ ಜನ ಬಂದರು ತಾಸು ತೀರ್ಥಾ ಶಿವಮ್ಮ ಭೋಳೆ ಭಕ್ತನ ಹತ್ರ ಹೋಗಿ ಮೈಮೇಲೆ ಕೈ ಆಡಿಸಿ ಬರ್ತಿದ್ರು ಸಿದ್ಧಾರೂಢಪ್ಪನವರು ಭೋಳೆ ಭಕ್ತ ಸದ್ಗುರುನಾಥನನ್ನ ವಶ ಮಾಡಿಕೊಂಡ ತಾನು ಕಷ್ಟವನ್ನ ಸಹಿಸಿ ತಾನು ದುಃಖವನ್ನ ಸಹಿಸಿ ಪ್ರತಿಕೂಲ ಪರಿಸ್ಥಿತಿಯನ್ನ ತಾನು ಎದುರಿಸಿ ತಾನು ಆರಾಧನೆ ಮಾಡಿ ತನ್ನ ಆರಾಧ್ಯ ದೈವಕೈಯನ್ನು ಸರ್ವಪರಿಯಿಂದ ಸುಖ ಕೊಡೋದದ ಇದಕ್ಕೆ ಪ್ರೇಮ ಅಂತ ಕರೀತಾರೆ ಇದುವೇ ಭಕ್ತಿ ಇದುವೇ ಪರಮಾತ್ಮನ ಹೃದಯವನ್ನ ದ್ರವೀಭೂತ ಮಾಡ್ತದ ಇದ್ರೊಳಗೆ ಏನು ತಾಕತ್ತದ ಅಂದ್ರೆ ಮಹಾಪುರುಷರು ಬರ್ಕೊಂಡು ಬರ್ತಾ ಆಧಾರ ಇದು ಜೀವನ ನಿರ್ಮಾಣ ಮಾಡ್ತದ ಇದು ಅನಂತ ಪಾಪಗಳನ್ನ ಸುಟ್ಟು ಭಸ್ಮ ಮಾಡ್ತದ ಆಮ್ಯಾಲ ಹಿತಾಳಿಗೆ ಬಂಗಾರ ಮಾಡುವಂತ ತಾಕತ್ ಇದ್ರೊಳಗದ ಅಂತ ಮಹಾನುಭಾವರು ಬರ್ಕೊಂಡು ಬರ್ತಾ ಇದಾರ ಅಂತ ಭಕ್ತಿ ಭಗವದ್ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಉಂಟಾಗ್ಲಿ ಅಂತ ಗುರುಚರಣದಲ್ಲಿ ಪ್ರಾರ್ಥನೆ ವಿಜಯ್ ರೆಕಾರ್ಡಿಂಗ್ ಸರ್ವಿಸಸ್ ದಾಜಿಬಾನ್ ಪೇಟ್ ಹುಬ್ಬಳ್ಳಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಗುರುತಿನ ಬಟನ್ ಒತ್ತಿರಿ ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ